ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಮಸ್ಕಾರ. ಇವತ್ತು ಒಂದು ಸರಳವಾಗಿ ಒಂದು ಬರೀ ಹಣ್ಣಿನಲ್ಲಿ ಮೂತ್ರಪಿಂಡವನ್ನು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ಬಹುದು, ಮೂತ್ರಪಿಂಡದಲ್ಲಿ ಬರ್ತಕ್ಕಂತಹ ಕಲ್ಲುಗಳನ್ನು ಹೇಗೆ ಸುಲಭವಾಗಿ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಹಣ್ಣಿನ ಬಗ್ಗೆ ನಾವು ವಿವರವನ್ನು ತಿಳ್ಕೊಳ್ಳೋಣ. ಅದನ್ನು ಸರಳವಾಗಿ ಹೇಗೆ ಮಾಡಿಕೊಂಡು ಸೇವನೆ ಮಾಡೋದು ಅದನ್ನು ನೋಡೋಣ. ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು ನೋಡೋಣ, ಬನ್ನಿ. ಕರ್ಬೂಜ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಈ ಕರ್ಬೂಜ ಹಣ್ಣಿನಲ್ಲಿ ನಮಗೆ ಬೇಕಾಗಿರುವಂಥದ್ದು ಕೇವಲ ಇದರ ಬೀಜಗಳು ಮಾತ್ರ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಜೇನುತುಪ್ಪ, ಇದಿಷ್ಟು ಮಾತ್ರ ನಾವು ಇವಾಗ ಇದಕ್ಕೆ ಬಳಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಹೇಗೆ ಮಾಡೋದು ನೋಡೋಣ. ಮಿಕ್ಸಿ ಜಾರಿಗೆ ಈ ಬೀಜಗಳನ್ನು ಮಾತ್ರ ನಾವು ತೆಗೆದುಕೊತಾ ಇದ್ದೀವಿ. ಹಣ್ಣನ್ನು ಉಪಯೋಗಿಸ್ಕೊಳ್ಳಿ, ಹಣ್ಣು ಕೂಡ ಒಳ್ಳೆಯದೇನೆ, ಆದರೆ ಔಷಧಿಯಾಗಿ ಉಪಯೋಗವನ್ನು ಮಾಡುವಾಗ ಕೇವಲ ಬೀಜಗಳನ್ನು ಮಾತ್ರ ನಾವು ತೆಗೆದುಕೊಳ್ತಾ ಇದ್ದೀವಿ. ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿರುತ್ತೆ, ಅದನ್ನು ನಾವು ಸರಿಯಾಗಿ ಬಳಕೆಯನ್ನು ಮಾಡ್ಕೊಳ್ಳೋದಿಲ್ಲ. ಹಣ್ಣು ತಿಂತೀವಿ, ಈ ಕಡೆ ಈ ಸಿಪ್ಪೆನೂ ಎತ್ತಿ ಬಿಸಾಕ್ತೀವಿ, ಆ ಕಡೆ ನಾವು ಬೀಜವನ್ನು ಕೂಡ ಬಿಸಾಕ್ಬಿಡ್ತೀವಿ. ಆದರೆ ಇದರಲ್ಲಿ ವಿಶೇಷವಾದ ಔಷಧಿ ಗುಣಗಳಿದೆ, ಎಲ್ಲವನ್ನು ಕೂಡ ವಿವರವಾಗಿ ತಿಳ್ಕೊಂಡು ತಿಳ್ಕೊಳ್ಳೋಣ. ಮೊದಲಿಗೆ ಇದನ್ನು ಹೇಗೆ ಮಾಡೋದು ಅದನ್ನು ನೋಡೋಣ. ನಾನು ಕೇವಲ ಹಣ್ಣುಗಳನ್ನು ಮಾತ್ರ ಹಣ್ಣುಗಳನ್ನು ಉಪಯೋಗಿಸಿಲ್ಲ, ಬೀಜವನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿ ಕಾಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಶೋಧಿಸ್ಕೊಳ್ಳೋಣ. ಕರ್ಬೂಜ ಹಣ್ಣು ಎಲ್ರಿಗೂ ತುಂಬ ಇಷ್ಟವಾಗುವಂತಹ ಹಣ್ಣು, ಎಲ್ಲರೂ ಕೂಡ ಸಾಧಾರಣ ಜ್ಯೂಸನ್ನೇ ಜಾಸ್ತಿ ಇದನ್ನು ಮಾಡಿಕೊಂಡು ಸೇವನೆ ಮಾಡುವಂಥದ್ದಿದು. ಹೀಗೆ ಇದು ಶೋಧಿಸ್ಕೊಳ್ತೀವಲ್ವಾ, ಈ ಬೀಜ ಚರಟ ಬರುತ್ತಲ್ಲ, ಇದನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬಹುದು. ಯಾವುದಕ್ಕೆ ಉಪಯೋಗಿಸ್ಕೊಳ್ಬಹುದು ಅಂದರೆ, ಯಾರಿಗಾದರೂ ಮುಖದಲ್ಲಿ ಒಡವೆ ಗುಳ್ಳೆ ಅಥವಾ ಗುಳ್ಳೆ ಬಂದು ಹೋದ ಮೇಲೆ ಅದರ ಮಚ್ಚೆಗಳು ಬಿಟ್ಟು ಹೋಗಿರುತ್ತಲ್ಲ, ಅಂಥದ್ರ ನಿವಾರಣೆಗೋಸ್ಕರ ಇದನ್ನು ತೆಗೆದು ಮುಖಕ್ಕೆ ಒಂದು ಕೇವಲ ಒಂದು ಪ್ಯಾಕ್ ರೀತಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಇದಕ್ಕಿವಾಗ ನಾವು ಸ್ವಲ್ಪ ಜೇನುತುಪ್ಪವನ್ನು ಹಾಕೋತಾ ಇದ್ದೀವಿ. ಜೇನುತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಸಕ್ಕರೆಯನ್ನಾಗಲಿ ಬೆಲ್ಲವನ್ನಾಗಲಿ ಏನನ್ನೂ ಬೆರೆಸಿಲ್ಲದೆ ಇರೋದ್ರಿಂದ ಮಧುಮೇಹಿಗಳು ಕೂಡ ಇದನ್ನು ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದಾಗಿದೆ. ಕೇವಲ ಇದನ್ನು ಸೇವನೆಯನ್ನು ಸತತವಾಗಿ ಮಾಡೋದ್ರಿಂದ ಈ ಮೂತ್ರಪಿಂಡದಲ್ಲಿ ಅಂದರೆ ಕಿಡ್ನಿ ಸ್ಟೋನ್ಸ್ ಅಂತ ಏನು ಕರಿತೀವಿ, ಈ ಕಿಡ್ನಿ ಸ್ಟೋನ್ಸನ್ನು ಆರಂಭಿಕ ಹಂತದಲ್ಲಾದರೆ ಕೇವಲ ಇದರೊಳ್ಳೆನೇ ಸರಿಪಡಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಆಗಿಂದಾಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಮೂತ್ರಪಿಂಡದಲ್ಲಿ ಕಲ್ಲು ಶೇಖರಣೆ ಆಗುವಂತಹ ಟೆಂಡೆನ್ಸಿ ಯಾರಿಗಿರುತ್ತೆ ಅವ್ರು ಅವಾಗವಾಗ ಮಾಡ್ಕೊಂಡು ಕುಡೀರಿ. ಪುನಃ ಪುನಃ ಎಷ್ಟೋ ಬಾರಿ ಒಮ್ಮೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು ಕೂಡ ತದನಂತರದಲ್ಲಿಯೂ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಂಥವರು ಆಗಿಂದಾಗೆ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಪುನಃ ಪುನಃ ಆ ಸಮಸ್ಯೆ ತಲೆದೋರದೇ ಇರೋ ರೀತಿಯಲ್ಲಿ ಕೂಡ ಅವಕಾಶ ಆಗುತ್ತೆ. ಹಾಗಾಗಿ ಅಷ್ಟೇ ಅಲ್ಲ, ಮೂತ್ರಕೋಶದಲ್ಲಿ ಬರತಕ್ಕಂತಹ ಸಮಸ್ಯೆಗಳು ಅಂದರೆ ಉರಿ ಮೂತ್ರ ರೋಗ, ಕಟ್ಟು ಮೂತ್ರ ರೋಗ, ಈ ತರಹದ ಸಮಸ್ಯೆಗಳಿಗೆ ಕೂಡ ಇದರಲ್ಲಿ ಸುಲಭವಾದಂತಹ ಪರಿಹಾರ ನಮಗೆ ಸಿಕ್ಕುವಂಥದ್ದು. ಇನ್ನು ಚರ್ಮ ದೋಷಗಳು,
ಯಾರಿಗಾದರೂ ಚರ್ಮದೋಷ ಇದ್ದರೆ ಕೇವಲ ಇದರ ಬೀಜವನ್ನು ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ, ದಿನ ಒಂದು ಅರ್ಧರ್ಧ ಚಮಚ ಸೇವನೆ ಮಾಡ್ತಾ ಬನ್ನಿ. ಅದರಿಂದ ಏನಾಗುತ್ತೆ, ರಕ್ತ ಶುದ್ಧಿಯಾಗುತ್ತೆ. ರಕ್ತ ಶುದ್ಧಿಯಾಗೋದ್ರಿಂದ ಚರ್ಮದಲ್ಲಿ ಬರುವಂತಹ ಸಮಸ್ಯೆಗಳು ಸುಲಭವಾಗಿ ನಿವಾರಣೆ ಆಗುತ್ತೆ. ಇನ್ನು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ, ಜೀರ್ಣಶಕ್ತಿಯನ್ನು ಉತ್ತಮ ರೀತಿ ಹೆಚ್ಚು ಹೆಚ್ಚು ಜೀರ್ಣಶಕ್ತಿ ಉಂಟಾಗುವಂತೆ ಮಾಡುತ್ತೆ. ಹಾಗಾಗಿ ನಾನಾ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ಅಂದರೆ ಕೇವಲ ಈ ಒಂದು ಕರ್ಬೂಜ ಹಣ್ಣಿನ ಬೀಜದಿಂದ ಮಾಡಿರತಕ್ಕಂತಹ ಶರಬತ್ತು. ಇದನ್ನು ಸೇವನೆ ಮಾಡಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಇದನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.